ಅಕ್ಕಿ ರೊಟ್ಟಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸರ್ವ್ ಮಾಡೋಣ. ಸಾಂಬಾರ್ ಏನಾದರೂ ಹಾಕೋಬೋದು. ನಾನು ಮಸೊಪ್ಪು ಸಾಂಬಾರ್ ಇಟ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಕೆ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಮಸಾಲೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ಮಸಾಲೆ ಅಕ್ಕಿ ರೊಟ್ಟಿಗೆ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಜೀರಿಗೆ, ಅನ್ನ, ಅಕ್ಕಿ ಹಿಟ್ಟು, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ನೀರು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಮೊದಲಿಗೆ. ಈರುಳ್ಳಿ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಈರುಳ್ಳಿನ. ಜೀರಿಗೆ, ಜೀರಿಗೆ ತುಂಬ ಒಳ್ಳೆಯದು. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ. ಇದು ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ. ಮಕ್ಕಳಿಗೆ ಕೊಡೋದಾದರೆ ಹಸಿಮೆಣಸಿನ್ಕಾಯಿ ಹಾಕಬೇಡಿ. ಇದು ಆವಾಗಲೇ ಅನ್ನ ತೋರಿಸ್ದೆ, ಅನ್ನನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಮಾಡ್ಕೊಳ್ಳೋದು ಸ್ಮೂತಾಗಿ ಬರಲಿ ಅಕ್ಕಿ ರೊಟ್ಟಿ ಅಂತ. ಸ್ವಲ್ಪ ಎಣ್ಣೆ, ಇದನ್ನು ಕಲಸೋದಕ್ಕೆ ನಾನು ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ. ಬಿಸಿನೀರಿಂದ ಕಲಸೋದ್ರಿಂದ ಅದು ಸಾಫ್ಟ್ನೆಸ್ಸು ಎಲ್ಲ ಚೆನ್ನಾಗಿ ಬರುತ್ತೆ, ಆ ಹಿಟ್ಟಿನ ಅದ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಂಡು ಬರಬೇಕು. ಫಸ್ಟೇ ಫುಲ್ ನೀರು ಹಾಕಬೇಡಿ, ನಿಮ್ಮದು ಅದ ನೋಡಿಕೊಂಡು ನೀರು ಹಾಕಿ. ಈ ರೀತಿ ಕಲಿಸ್ಬೇಕು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಬೇಕು. ಬಿಸಿ ನೀರಿಂದ ಕಲಸಿ ಹಿಟ್ಟು ರೆಡಿಯಾಗಿದೆ. ಈ ಅದಕ್ಕೆ ಬರಲಿ, ಇವಾಗ ಅದನ್ನು ತಟ್ಟಿ ಬೇಯಿಸೋದು ಹೆಂಗೆ ಅಂತ ನೋಡೋಣ. ಒಂದು ಪ್ಲೇನ್ ಕವರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಉಂಡೆಯ ಥರ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಸೈಜ್ ಎಲ್ಲ ಗೊತ್ತಾಗುತ್ತೆ. ಇದನ್ನು ತಟ್ಟಬೇಕು ಥರ. ಆದಷ್ಟು ಕೈಯಲ್ಲೇ ತಟ್ಟಿ ನಿಮಗೆ ಚಿಕ್ಕದ್ದು ಬೇಕಂದರೆ ಉಂಡೆ ಕಮ್ಮಿ ಮಾಡ್ಕೋಬೋದು, ದೊಡ್ಡದು ಬೇಕಂದರೆ ದೊಡ್ಡ ಉಂಡೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತಟ್ಕೊಂಡು ಹೆಂಚು ಕಾದಿದೆ. ಇದನ್ನು ಒಂದು 3-4 ನಿಮಿಷ ಹಿಂದೆ ಮುಂದೆ ಬೇಯಿಸ್ಬೇಕು ಚೆನ್ನಾಗಿ, ಅದು ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಅಕ್ಕಿ ರೊಟ್ಟಿ ಚೆನ್ನಾಗಿ ಬೆಂದಿದೆ, ಇವಾಗ ಇದನ್ನು ಸರ್ವ್ ಮಾಡೋಣ. ಮಸಾಲೆ ಅಕ್ಕಿ ರೊಟ್ಟಿ ತಿನ್ನಲು ರೆಡಿಯಾಗಿದೆ. ಇದಕ್ಕೆ ಚಟ್ನಿ, ಸಾಂಬಾರ್ ಏನಾದರೂ ಹಾಕೋಬೋದು. ನಾನು ಮಸೊಪ್ಪು ಸಾಂಬಾರ್ ಇಟ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. Tell me what's wrong and why you never said you felt that way.